ತಲೆಗೆ ಹೆನ್ನನ ಅಪ್ಲೈ ಮಾಡೇ ಮಾಡಿರ್ತೀವಿ ಅಲ್ವಾ. ಹೆನ್ನನ ಅಪ್ಲೈ ಮಾಡಿದ್ರೆ ಕೆಲವರಿಗೆ ಹೇರ್ ಡ್ರೈ ಆಗಿಬಿಡುತ್ತೆ. ಸೊ ಯಾಕೆ ಹೀಗಾಗುತ್ತೆ, ಹೇರ್ ಡ್ರೈ ಆಗದೇ ಇರೋ ರೀತಿ ತಡೆಯೋದು ಹೇಗೆ, ಇದ್ರ ಜೊತೆಗೆ ನಾವೇನಾದ್ರೂ ಇಂಗ್ರೀಡಿಯಂಟ್ಸ್ ನ ಮಿಕ್ಸ್ ಮಾಡಿದ್ರೆ ನಮ್ಮ ಹೇರ್ ಗ್ರೋತ್ ಆಗುತ್ತಾ ಹೆನ್ನದ ಜೊತೆಗೆ, ಹಾಗೇನೇ ನಮ್ಮ ಹೇರ್ ಕಂಡೀಷನಿಂಗ್ ಆಗಿರುತ್ತಾ. ಸೊ ಇವತ್ತು ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ನೇ ತಡ ಶುರು ಮಾಡೋಣವಾ. वेलकम टू चिन्मय स्ट्रीम, दिस इज सुधाश्री गौड़ा. फ्रेंड्स न्यू इयर ला चिन्मय स्ट्रीम ना सब्सक्राइब मार्कोनिला, चिन्मय स्ट्रीम ना फैमिली मेंबर आगिला, प्लीज सब्सक्राइब मार्कोनी. हागेने सब्सक्राइब बटन पक्कद मेले ओंदु बेल बटन इदे, आ बेल आइकन मेले क्लिक माडी, सो दट निमगे नानु माडुवंत एल्ला वीडियोगळ नोटिफिकेशन बरुत्ते. सो फ्रेंड्स ಹೆನ್ನಾ ಎಲ್ಲರೂ ಹೆನ್ನನ ಅಪ್ಲೈ ಮಾಡ್ತೀವಿ ಅಲ್ವಾ. ಹೇರ್ ಗೆ ಹೆನ್ನಾ ಅವಶ್ಯಕತೆ ಖಂಡಿತವಾಗ್ಲೂ ಇದೆ, ಯಾಕಂದ್ರೆ ಹೇರ್ ಗೆ ಒಂದು ಕಂಡೀಷನಿಂಗ್ ಕೊಡುತ್ತೆ ಹೆನ್ನಾ, ಅಷ್ಟೇ ಅಲ್ಲ ಕಲರಿಂಗ್ ಕೊಡುತ್ತೆ. ಸೋ ಹಾಗಾದ್ರೆ ನಾವು ಹೆನ್ನನ ಅಪ್ಲೈ ಮಾಡಬೇಕಾದಂತ ಪ್ರಾಪರ್ ವೇ ಯಾವುದು, ಇದಕ್ಕೇನೆಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರ್ ಡ್ರೈ ಆಗೋದಿಲ್ಲ. ಸೋ ಇದರ ಬಗ್ಗೆ ನಾನು ಇವತ್ತು ಡೀಟೇಲ್ಸ್ ಕೊಡ್ತಾ ಇದೀನಿ ಈ ವಿಡಿಯೋ ನೋಡಿ. फ्रेंड्स तलेगे हेन्नन अप्ले माड़िदाग आ हेन्नद कलर तुम्बा दिनगळवरेगे उळिबेकु अंत इद्रे नानु केलवोंदु इंग्रेडियंट्स न इल्ली आड माड्ता इदीनि. सो नीवु अदन्न आड माडि निजवाग्लू निम्म हेर कलर तुम्बा दिनगळवरेगे इरुत्ते, नीवु शांपू माड्ता इद्रु कूड निम्म हेर कलर हाळागोदिल्ल. फर्स्ट 3 ग्लास आफ् वाटर तगोळ्ळि, अदक्के 2 टेबल स्पून टी पौडर तगोळ्ळि, अदक्के 1 टेबल स्पून काफी पौडर तगोळ्ळि, मत्ते एरडु दप्प नेल्लिकायन्न नानु कट् माड्कोंडिद्दीनि. नेल्लिकायि बेकिद्रे नेल्लिकायि यूस् माड्बहुदु, अथवा नेल्लिकायि पौडर् इद्रे नीवु नेल्लिकायि पौडर् बेकिद्रे यूस् माड्बहुदु. मत्ते कलौंजि अंत करीतारे कप् जीरिगे, अदन्न 1 टेबल् स्पून् तगोंडिद्दीनि. ಇದಕ್ಕೆ 5ರಿಂದ 6 ಲವಂಗ ಮತ್ತೆ 3ರಿಂದ 4 ಮೆಣಸು ತಗೊಂಡಿದ್ದೀನಿ. ಸೋ ಇದು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಸೋ ಮಿಕ್ಸ್ ಮಾಡಿದ ಮೇಲೆ ಈ ಡಿಕಾಕ್ಷನ್ ಎಷ್ಟು ಆಗಬೇಕು ಅಂದ್ರೆ ಅರ್ಧದಷ್ಟು ಆಗಬೇಕು. ಸೋ ಅರ್ಧದಷ್ಟು ಆಗುವವರೆಗೂ ಹಾಗೇನೇ ಬಿಡಿ. ನಾನು ಇಲ್ಲಿ ಲವಂಗ ಎಲ್ಲ ಆಡ್ ಮಾಡ್ತಿದಿನಲ್ಲ, ಇದೆಲ್ಲ ಹೇರ್ ಗ್ರೋತ್ ಗೆ ಮತ್ತೆ ಹೇರ್ ಸ್ಟ್ರೆಂತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಪೆಪ್ಪರ್ ಇದೆಯಲ್ಲ, ಪೆಪ್ಪರ್ ಅಷ್ಟೇ, ಸ್ಕಾಲ್ಪ್ ಅಲ್ಲಿ ಇಚ್ಚಿಂಗ್ ಇತ್ತು ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇದ್ರೆ ಅದನ್ನೆಲ್ಲ ಸರಿ ಮಾಡುತ್ತೆ. ಅಷ್ಟೇ ಅಲ್ಲ हेर स्ट्रांग आगोदक्के सहाय माडुत्ते. एस्पेशली लवंग हेरली नमगे ब्लड सर्क्युलेशन आगोदक्के हेल्प माडुत्ते. मत्ते एल्लरिगू गोत्तु आम्ला हेर गे एष्टु ओळ्ळेदंत. सो मत्ते टी पौडर हेर गे कलर कोडुत्ते, टी पौडर मत्ते काफी पौडर हागेने स्ट्रेंथ कोडुत्ते. सो इदिष्टन्नु नानु डिकॉक्शन माडि इट्टु स्वल्प आरदक्के इट्टिदे. अदाद मेले नानु इल्ली अनुस् मेहंदी तगोंता इदीनि. सो नीवु यावदे ई हेन्नन इल्ली यूस् माडबहुदु. सो अदक्के ನಾನು ಆ ಡಿಕಾಕ್ಷನ್ ಅನ್ನು ಮಿಕ್ಸ್ ಮಾಡ್ತಾ ಇದೀನಿ. ನಿಮ್ಮತ್ರ ಐರನ್ ಕಡಾಯಿ ಇದ್ರೆ ಐರನ್ ಕಡಾಯಿಯಲ್ಲಿ ಇಟ್ಟು ಮಿಕ್ಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಲರ್ ಬರುತ್ತೆ. ಐರನ್ ಕಡಾಯಲ್ಲೇ ಮಾಡಿದ್ರಿಂದ್ರೆ ನಿಮಗೆ ಇನ್ನು ಜಾಸ್ತಿ ಕಲರ್ ಬರುತ್ತೆ. ಸೋ ನೋಡಿ ಮಿಕ್ಸ್ ಮಾಡ್ತಾ ಇದೀನಿ ಅಷ್ಟನ್ನು. ಸಪೋಸ್ ನಿಮ್ಮತ್ರ ಐರನ್ ಕಡಾಯಿ ಇಲ್ಲ ಅಂತಂದ್ರೆ ಯಾವುದಾದ್ರು ಒಂದು ಐರನ್ ಪೀಸ್ ಅನ್ನು ಇದರೊಳಗಡೆ ಹಾಕಿಡಿ ಓವರ್ ನೈಟ್, ಅವಾಗ ಅದು ಕೂಡ ವರ್ಕ್ ಆಗುತ್ತೆ. ಬಟ್ ಐರನ್ ಕಡಾಯಿ ಇದ್ರೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸೋ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್. ಸೋ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಇನ್ನಷ್ಟು ಡಿಕಾಕ್ಷನ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀವು ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ಅಪ್ಲೈ ಮಾಡ್ತೀರಾ ರೆಗ್ಯುಲರ್ ಆಗಿ ಅಂತ. ಸೋ ಅದೇ ಕನ್ಸಿಸ್ಟೆನ್ಸಿನ ನೀವು ಮೇಂಟೇನ್ ಮಾಡಬಹುದು. ಹಾಗೇನೇ ನೀವು ಥಿಕ್ ಆಗಿ ಅಪ್ಲೈ ಮಾಡ್ತೀರಾ, ಥಿನ್ ಆಗಿ ಅಪ್ಲೈ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಬಟ್ ನಾನು ಥಿಕ್ ಆಗಿ ಅಪ್ಲೈ ಮಾಡ್ತೀನಿ. ಸೋ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದೀನಿ. ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಟ ಮೇಲೆ ಇದು ಹೇಗಾಗಿರುತ್ತೆ ಗೊತ್ತಾ, ಇದರ ಕಲರ್ ಚೇಂಜ್ ಆಗಿರುತ್ತೆ. ಸೋ ಮಾರ್ನಿಂಗ್ ನಾನು ಲೆಮನ್ ಅನ್ನು ಇಲ್ಲಿ ಆಡ್ ಮಾಡಿದೀನಿ ಒಂದು ಕಾಲ್ ಭಾಗದಷ್ಟು. ನಿಮ್ಮತ್ರ ಲೆಮನ್ ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಓಕೆ. ಏನಂದ್ರೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿಲ್ಲ ಲೆಮನ್ ಆಡ್ ಮಾಡಿರೋದನ್ನ. ಸೋ ನೀವು ಬೇಕಿದ್ರೆ ಲೆಮನ್ ಆಡ್ ಮಾಡ್ಕೊಳ್ಳಿ. ಸೋ ಸ್ಕಾಲ್ಪ್ ಅಲ್ಲಿ ಇಚ್ಚಿಂಗ್ ಇದ್ರೆ ಅದೇನು ಲೆಮನ್ ಆಡ್ ಮಾಡೋದ್ರಿಂದ ಅದೆಲ್ಲ ಹೊರಟೋಗುತ್ತೆ, ತುಂಬಾನೇ ಒಳ್ಳೆಯದು ಲೆಮನ್ ಹಾಕಿದ್ರೆ. ಸೋ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೋ ಇದನ್ನ ನಾನು ಒಂದು ಐರನ್ ಪೀಸ್ ಅನ್ನು ಹಾಕಿ ನಾನು ಸ್ಟೋರ್ ಓವರ್ ನೈಟ್ ಇಡ್ತಾ ಇದೀನಿ. ಐರನ್ ಕಡಾಯಲ್ಲಿ ನಾನು ಮಾಡಿಲ್ಲ ಹಾಗಾಗಿ. ಸೋ ನೀವು ಐರನ್ ಕಡಾಯಲ್ಲಿ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೋ ಇದಿಷ್ಟನ್ನು ನಾನು ಓವರ್ ನೈಟ್ ಸೋಕ್ ಮಾಡಿದ ಮೇಲೆ ಮಾರ್ನಿಂಗ್ ಇದನ್ನು ಹೇರ್ ಗೆ ಅಪ್ಲೈ ಮಾಡ್ತೀನಿ. ನಿಜವಾಗ್ಲೂ ಆ್ಯಕ್ಚುಲಿ ಏನು ಗೊತ್ತಾ, ನಾನಿಲ್ಲಿ ಅನುಸ್ ಮೆಹಂದಿ ಯೂಸ್ ಮಾಡಿದ್ದೀನಲ್ಲ, ಅದು ತುಂಬಾ ಚೆನ್ನಾಗಿದೆ ನನ್ನ ಪ್ರಕಾರ. ಸೊ ಬೇರೆ ಮೆಹಂದಿಗಳನ್ನು ಯೂಸ್ ಮಾಡಿದ್ದೀನಿ, ಅದು ಕೆಲವೊಂದು ಚೆನ್ನಾಗಿದೆ ಇಲ್ಲ ಅಂತಲ್ಲ, ಬಟ್ ಎಲ್ಲದಕ್ಕಿಂತ ಇದು ಬೆಸ್ಟ್ ಅಂತ ಅನ್ನಿಸ್ತು. ಬಟ್ ಇದು ಹೆಚ್ಚಾಗಿ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಬೇರೆ ಯಾವ ಮೆಹಂದಿ ಸಿಕ್ಕರೂ ಕೂಡ ನೀವು ಯೂಸ್ ಮಾಡಿ ತೊಂದರೆ ಇಲ್ಲ. ಸೊ ಓವರ್ ನೈಟ್ ಸೋಕ್ ಮಾಡಿದ್ಮೇಲೆ ನಾನು ಮಾರ್ನಿಂಗ್ ಫುಲ್ ಹೇಗೆ ಅಂದರೆ ಅದನ್ನು ನಾವು ಆಯಿಲ್ ಹೇಗೆ ಅಪ್ಲೈ ಮಾಡ್ತೀವೋ ಹಾಗೇ
ಫುಲ್ ಹೇರ್ಗೆ ರೂಟ್ಸ್ ಇಂದ ಅಪ್ಲೈ ಮಾಡಿ ಸೊ ದಟ್ ನಿಮ್ಮ ರೂಟ್ಸ್ ಇಂದ ಹೇರ್ ಕಲರ್ ಆಗುತ್ತೆ ಸೊ ಅವಾಗ ಇನ್ನು ಚೆನ್ನಾಗಿರುತ್ತೆ ಸೊ ನೋಡಿ ರೂಟ್ಸ್ ಇಂದ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ಅಪ್ಲೈ ಮಾಡಿದ್ಮೇಲೆ ಶೋಯರ್ ಕ್ಯಾಪ್ ಹಾಕೋದು ಮಾತ್ರ ಮರಿಬೇಡಿ ಯಾಕತ್ತ ಶೋಯರ್ ಕ್ಯಾಪ್ ಹಾಕಿದ್ರೆ ನಮಗೆ ತುಂಬ ಲೈಕ್ ಏನಂತಂದ್ರೆ ಡ್ರೈ ಆಗೋದಿಲ್ಲ ಆಕ್ಚುಲಿ ಯಾವುದೇ ಮಾಸ್ಕ್ ಹಾಕಲಿ ಹೇರ್ ಮಾಸ್ಕ್ ಡ್ರೈ ಆಗಬಾರ್ದು ಕಂಪ್ಲೀಟಾಗಿ ಡ್ರೈ ಆದರೆ ಹೇರ್ ಕೂಡ ಡ್ರೈ ಆಗುತ್ತೆ ಸೊ ಆವಾಗ ಏನಾಗುತ್ತೆ ಹೇರ್ ಡ್ರೈ ಡ್ರೈ ಅನಿಸುತ್ತೆ ಮತ್ತು ಇನ್ನೊಂದು ಏನಂದರೆ ಇವಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಲ್ಲ ಇದರಿಂದ ನಿಮ್ಮ ಹೇರ್ ರಫ್ ಆಗೋದಿಲ್ಲ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಕೈ ಎಷ್ಟು ಕಲರ್ ಬಂದಿದೆ ಕೈಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಕ್ಕೆ ಅಂತ ಸೊ ನಿಮಗೆ ನಾನು ಆ್ಯಕ್ಚುಲಿ ಕೈಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಕ್ಕೆ ಎರಡು ರೀಸನ್ ಇದೆ ಒಂದು ಕಲರ್ ಎಷ್ಟು ಬರುತ್ತೆ ಅಂತ ನಿಮ್ಗೆ ತೋರಿಸೋದಕ್ಕೆ ಇನ್ನೊಂದು ಏನಂದರೆ ಕೈಯೆಲ್ಲ ತಂಪಾಗುತ್ತೆ ಸೊ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ನನ್ನ ಕೈ ಯೂಸ್ ಮಾಡಿನೆ ಹ್ಯಾಂಡ್ಸ್ ಯೂಸ್ ಮಾಡಿನೇ ನಾನು ಹೆನ್ನನ್ನ ಅಪ್ಲೈ ಮಾಡ್ತೀನಿ ಸೊ ನೋಡಿ ಇವಾಗ ಶೋಯರ್ ಕ್ಯಾಪ್ ಹಾಕಿ ಅದನ್ನು ನಾನು 3 hours ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೆನ್ನಾಗಿ ಏನೆಲ್ಲ ಆ್ಯಡ್ ಮಾಡಬೇಕು ಹೆನ್ನಾಗಿ ಏನೆಲ್ಲ ಆ್ಯಡ್ ಮಾಡಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಮಗೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಅಂತ ಸೊ ಈ ಹೆನ್ನನ್ನ ಅಪ್ಲೈ ಮಾಡಿದ್ಮೇಲೆ ನಾನು ಇವಾಗ ಪಕ್ಕದಲ್ಲಿ ಒಂದು ವಿಡಿಯೋ ಬರ್ತಾ ಇದೆ ನೋಡಿ ಇಲ್ಲಿ ತೋರಿಸಿದ್ದೀನಿ ಎಷ್ಟು ಕಲರ್ ಆಗಿದೆ ಅಂದರೆ ನೀವು ಹೇರ್ ನೋಡ್ಬೋದು ತುಂಬಾ ಕಲರ್ ಆಗಿದೆ ಸೊ ವೈಟ್ ಹೇರ್ ಎಲ್ಲ ಫುಲ್ಲು ಪೂರ್ತಿ ಕಲರ್ ಆಗಿದೆ ಇದು ತುಂಬಾ ಆಕ್ಚುಲಿ ಒಂದು 6 months ವರೆಗೂ ನಿಮಗೆ ಇರುತ್ತೆ ಅಂದರೆ ಈ ಕಲರ್ ಹೋಗೋದಿಲ್ಲ 6 months ವರೆಗೂ ನೀವು ಅಪ್ಲೈ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಹೇರ್ ಕಲರಿಂಗ್ ನಿಜವಾಗ್ಲೂ ಹೋಗೋದಿಲ್ಲ ಸೊ ಇದಾದಮೇಲೆ ಏನು ಮಾಡಬೇಕು ಹೇರ್ ವಾಶ್ ಆದಮೇಲೆ ಹೇರ್ ಡ್ರೈ ಆದಮೇಲೆ ನೀವು ಇದಕ್ಕೆ ಆಯಿಲನ್ನು ಅಪ್ಲೈ ಮಾಡಬೇಕು ಅಂದರೆ ಇವತ್ತು ಹೆನ್ನನ್ನು ಅಪ್ಲೈ ಮಾಡಿದ್ದೀರಾ ಇವತ್ತು ವಾಶ್ ಮಾಡಿದ್ದೀರಾ ಅಂದರೆ ನೈಟ್ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಆದರೂ ಹೇರ್ ಆಯಿಲನ್ನು ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿ ಹೇರ್ ಆಯಿಲ್ ಅಪ್ಲೈ ಮಾಡ್ದಲೇ ನೀವು ವಾಶ್ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ನೀವು ಆಯಿಲನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಹೇರ್ ಇರುತ್ತಲ್ಲ ಸೊ ಅದು ಕಲರ್ ಆಗಿರುತ್ತಲ್ಲ ಅದು ತುಂಬಾ ದಿನಗಳವರೆಗೆ ಹಾಗೇನೆ ಉಳ್ಕೊಡುತ್ತೆ ಸೊ ಅದ್ಬಿಟ್ಟು ನೀವು ಹಾಗೇನೆ ಡೈರೆಕ್ಟಾಗಿ ಶಾಂಪು ಹಾಕಿ ವಾಶ್ ಮಾಡಿದ್ರಿಂದ ಆ ಕಲರ್ ಬೇಗ ಹೊರಟೋಗುತ್ತೆ ಸೊ ಹಾಗಾಗೇನೆ ನಾವು ಹೆನ್ನನ್ನು ಅಪ್ಲೈ ಮಾಡಿದ್ಮೇಲೆ ಅದನ್ನು ಹಾಗೆ ಪ್ಲೇನ್ ವಾಟರಿಂದ ವಾಶ್ ಮಾಡಬೇಕು ಮತ್ತು ನಾವು ಯಾವುದೇ ಶಾಂಪುವನ್ನು ಯೂಸ್ ಮಾಡಬಾರ್ದು ಮತ್ತು ಇನ್ನೊಂದು ಏನು ಗೊತ್ತಾ ಈ ಹೇರ್ ಗ್ರೋತ್ ಆಗುತ್ತಲ್ಲ ಸೊ ಈ ಹೇರ್ ಗ್ರೋತ್ ಆಗೋದಕ್ಕೆ ಇವೆಲ್ಲ ಇವತ್ತು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದಿವಲ್ಲ ಅದರಿಂದ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹೆಣ್ಣು ಕಂಡೀಷನಿಂಗ್ ಆಗಿ ನಮಗೆ ವರ್ಕ್ ಆಗುತ್ತೆ ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ ಅಲ್ಲ ನಾವಿಲ್ಲಿ ಶೋಯರ್ ಕ್ಯಾಪನ್ನು ಯೂಸ್ ಮಾಡೋದಕ್ಕೆ ಇನ್ನೂ ಒಂದು ಕಾರಣ ಇದೆ ನಮ್ಮ ಹೇರ್ ಡ್ರೈ ಆಗೋದಿಲ್ಲ ಈ ಶೋಯರ್ ಕ್ಯಾಪನ್ನು ಯೂಸ್ ಮಾಡಿದ್ರೆ ಬಿಕಾಸ್ 3-4 hours ಬಿಟ್ಟಿರ್ತೀವಲ್ಲ ಆವಾಗಲೂ ಕೂಡ ನಮ್ಮ ಹೇರು ಬೆಟ್ಟಾಗೇ ಇರುತ್ತೆ ಅಂದರೆ ಆ ಹೆಣ್ಣು ಡ್ರೈ ಆಗಿರೋದಿಲ್ಲ ಕಂಪ್ಲೀಟಾಗಿ ಸೊ ಹಾಗಾಗಿ ಆ ಹೇರ್ ಡ್ರೈ ಆಗೋದಿಲ್ಲ ನಾವು ವಾಶ್ ಮಾಡಿದ್ಮೇಲೂ ಕೂಡ ನಿಮಗೆ ಆ ಒಂದು ಶೈನ್ ಇರುತ್ತೆ ಮತ್ತು ಆ ಗ್ಲೋ ಹಾಗೇ ಉಳ್ಕೊಳ್ಳುತ್ತೆ ಸೊ ಹಾಗಾಗಿನೆ ನೀವು ಈ ಶೋಯರ್ ಕ್ಯಾಪನ್ನು ಯೂಸ್ ಮಾಡಬೇಕು ಮತ್ತು ಶೋಯರ್ ಕ್ಯಾಪ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನಿಮ್ಮ ಹತ್ರ ಯಾವುದೇ ಒಂದು ಕವರ್ ಇರುತ್ತಲ್ಲ ಆ ಕವರನ್ನು ಯೂಸ್ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಟಿಲ್ ದೆನ್ ಬೈ ಬಾಯ್.